चामुंडी बेट्टक्के प्रति नित्यनु कूड सावरार जन बरतरे चामुंडी बेट्टक्के जन बरोदु ताई दर्शनक्के ताई आशीर्वादवन्नु पडेयोदक्के होरतु बेरेदकल्ल आस्तिकरिगे अंद्रे नंबिकस्थरिगे ताई चामुंडी इद्दाळे आस्तिकते इल्लदे इद्दोरिगे ಬೇರೆ ಇನ್ಯಾರೋ ಇರ್ಬೋದು ಅವ್ರನ್ನ ಅವ್ರ ಮನೆಯಲ್ಲಿ ಅವರು ಇಟ್ಕೊಂಡು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಆದರೆ ಅದನ್ನು ಚಾಮುಂಡಿ ಬೆಟ್ಟ ಅಂತ ಹೊರತು ಮಹಿಷ ಬೆಟ್ಟ ಅಂತ ಹೇಳಲ್ಲ ಏನಾದ್ರೂ ಈ ಥರ ಅಪದ್ದ ಅನಾಚಾರ ಮಾಡಬೇಕು ಅಂದರೆ ಅವ್ರ ಮನೆಯಲ್ಲೇ ಮಹಿಷಾಸುರನ ಫೋಟೋ ಹಾಕ್ಕೊಂಡು ಮಹಿಷಾಸುರ ನಿನ್ನ ಥರನೇ ನನಗೊಂದು ಮಗ ಹುಟ್ಟಬೇಕು ಅಂತ ಅವ್ರ ಮನೆಯಲ್ಲೇ ಕೇಳಿಕೊಂಡು ನಿತ್ಯ ಆರಾಧನೆ ಮಾಡಲಿ ಆದರೆ ಮಹಿಷ ದಸರಾ ಅನ್ನೋ ಒಂದು ಅನಾಚಾರ ಮಾಡೋದಕ್ಕೆ ತಾಯಿ ಚಾಮುಂಡಿ ಬೆಟ್ಟ ಸೂಕ್ತವಾದ ಸ್ಥಳ ಅಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಡಿ ಸಿ ಅವರಿಗೂ ಮತ್ತು ಕಮಿಷನರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಈ ಅನಾಚಾರವನ್ನು ನಾವು ನಿಲ್ಲಿಸಿದೀವಿ ಬಿ ಜೆ ಪಿ ಸರ್ಕಾರ ಬಂದಮೇಲೆ ನಿಲ್ಲಿಸಿದೀವಿ ಮತ್ತೆ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವ್ರು ಯಾವ ಡೇಟಲ್ಲಿ ಇವತ್ತು ಅನಾಚಾರ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಆ ಡೇಟಿನ ದಿನವೇ ಪ್ರತಾಪ್ ಸಿಂಹನು ಮಹಿಷಾನ್ ಏನು ಸ್ಟ್ಯಾಚು ಇದೆಯಲ್ಲ ಅಲ್ಲಿರ್ತಾನೆ ಅದು ಯಾವ ರೀತಿ ಮಾಡ್ತಾರೆ ಅಂತ ನಾವು ಸಂಘರ್ಷ ಆದ್ರೂ ಪರವಾಗಿಲ್ಲ ನಾನು ಕೂಡ ಸಿದ್ಧ ಇದ್ದೀನಿ ನಮ್ಮೆಲ್ಲ ನಮ್ಮ ಪಕ್ಷ ನಾವು ಈ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಿರೋವಂಥವ್ರು ನಾವು ಖಂಡಿತ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ನಮ್ಮ ಶಾಸಕರು ಇದ್ದಾರೆ ನಮ್ಮ ಮೇಯರ್ ಇದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಅನಾಚಾರವನ್ನು ತಡದೇ ತಡಿತೀವಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಂದು ಸರಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ಹಿಂದೆ ನೀವು ಮುಖ್ಯಮಂತ್ರಿ ಆದಾಗ ಮಹಿಷ ದಸರಾ ಅನ್ನೋ ಅನಾಚಾರಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ರಿ ದಯವಿಟ್ಟು ಮತ್ತೆ ಆ ಅನಾಚಾರ ಅಪದ್ದ ಮರುಕಳಿಸದಂತೆ ನೋಡ್ಕೊಳ್ಳಿ ಸರ್ ನಿಮಗೆ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಆಗಿರುವಂಥ ಡಿ ಎಂ ಕೆ ಅವರು ಸನಾತನ ಧರ್ಮವನ್ನು ಡೆಂಗ್ಯೂಗೆ ಮತ್ತೊಂದು ರೋಗ ರುಜಿನಕ್ಕೆ ಹೋಲಿಸ್ತಾ ಇದ್ದಾರೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಪರವಾಗಿಲ್ಲ ಸರ್ ಆದರೆ ಮೈಸೂರಿಯನ್ಸಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆ ಸರ್ ಅದನ್ನ ಆ ನಂಬಿಕೆಗೆ ಹೊಡೆಯುವಂಥ ಕೆಲಸನ ಮಾಡೋಕೆ ಹೋಗ್ಬೇಡಿ ನಿಮ್ಮ ಮನೇಲಿ ನೀವು ಯಾವ್ದಾರು ಫೋಟೋ ಇಟ್ಕೊಳ್ಳಿ ನಾನು ಯಾರು ಮೈಸೂರು ದಸರಾ ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲ ಅವ್ರ ಮನೆಯಲ್ಲಿ ಯಾರು ಮಾನುಬರಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿವಾಗ ಕೇಳಿ ಆಕೆಯೂ ಕೂಡ ತಾಯಿ ಚಾಮುಂಡಿಯ ಭಕ್ತಿ ಆಗಿರ್ತಾಳೆ ಆದರೆ ನೀವು ಹೊರಗಡೆ ಬಂದು ಅನಾಚಾರ ಮಾಡ್ತಿರ್ತೀವಿ ನಾನು ನಿಮಗೆ ಇನ್ನೊಂದು ಸರಿ ಕೇಳ್ತೀನಿ ನಿಮ್ಮ ಮನೆಯಲ್ಲಿ ಮಹಿಷನ ಫೋಟೋ ಇಟ್ಕೊಂಡು ನಿತ್ಯ ಆರಾಧನೆ ಮಾಡಿ ಮಹಿಷ ನಿನ್ನಂಥವನ್ನೇ ನನಗೊಂದು ಮಗನ ದಯಪಾಲಿಸಪ್ಪ ಅಂತ ಪ್ರತಿನಿತ್ಯ ಕೇಳ್ಕೊಳ್ಳಿ ನಮ್ಮದೇನು ತಕರಾರಿಲ್ಲ ಆದರೆ ಆ ಅನಾಚಾರ ಮಾಡೋಕ್ಕೆ ತಾಯಿ ಚಾಮುಂಡಿ ಬೆಟ್ಟ ಸೂಕ್ತವಾದ ಸ್ಥಳ ಅಲ್ಲ ಅಧಿಕಾರದಲ್ಲಿ ಯಾರು ಬೇಕಾದರೂ ಇರ್ಬೋದು ಆದರೆ ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಅವಳಿಗೆ ಅನಾಚಾರ ಮಾಡಲಿಕ್ಕೆ ಯಾರೇ ಅಧಿಕಾರದಲ್ಲಿ ಇದ್ದವರು ಪ್ರಯತ್ನ ಮಾಡಿದ್ರು ಕೂಡ ಬಿಡಲ್ಲ ಸರ್ ಸನಾತನ ಧರ್ಮ ಆಗ್ತಿದೆ ನಿನ್ನೆ ಕೂಡ ನಿರ್ಮಲಾನಂದ ಸ್ವಾಮಿಗಳು ಕೂಡ ಒಂದು ಸಭೆ ಆಗಬೇಕು ಎಲ್ಲರೂ ಒಗ್ಗೂಡಬೇಕು ಅಂತ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಸರ್ ಅದಕ್ಕೆ ಪೂರಕವಾಗಿ ಏನಿದೆ ನೋಡಿ ಈ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳಿಬಿಟ್ಟು ಹೇಳಿರೋ ಧರ್ಮ ಯಾವುದು ಒಂದೇ ಧರ್ಮ ಅದು ಹಿಂದೂ ಧರ್ಮ ಇಸ್ಲಾಂ ಏನು ಹೇಳುತ್ತೆ ಕ್ರಿಶ್ಚಿಯಾನಿಟಿ ಏನು ಹೇಳುತ್ತೆ ಚಪ್ಪಟೆ ಆಗಿದೆ ಅಂತ ಹೇಳುತ್ತೆ ಭೂಮಿ ಸುತ್ತ ಸೂರ್ಯ ಸುತ್ತ ಇದೆಯಾ ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆಯಾ ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ ಅಂತ ಹೇಳುವಂಥದ್ದು ಏಕೈಕ ಧರ್ಮ ಅದು ಹಿಂದೂ ಧರ್ಮ ಮಾತ್ರ ಈ ಖಗೋಳ ವಿಜ್ಞಾನಕ್ಕೆ ನಮ್ದು ಯಾವುದೋ ಕಾಲದಲ್ಲಿ ತಲೆತಲಾಂತರದ ಹಿಂದೆ ನಮ್ಮವರು ನಮ್ಮ ಋಷಿ ಮುನಿಗಳು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆದರೆ ಬೇರೆ ಧರ್ಮಗಳು ಇವತ್ತು ಕೂಡ ಖಗೋಳ ವಿಜ್ಞಾನದ ಬಗ್ಗೆ ಅವರಿಗೆ ಅರಿವೇ ಇರಲಿಲ್ಲ ಇವತ್ತೂ ಕೂಡ ಭೂಮಿ ಸುತ್ತ ಸೂರ್ಯ ಸುತ್ತನೆ ಅಂತ ಹೇಳ್ತಿರ್ತಾರೆ ಇಂಥದ್ರೂ ಅವ್ರ ಬಗ್ಗೆ ಅರಿವಿಲ್ದಲೆ ಹಿಂದೂ ಧರ್ಮದ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದಲೆ ಅಪದ್ದದ ಮಾತುಗಳನ್ನು ಭಾಳಷ್ಟು ಜನ ಆಡ್ತಿದ್ದಾರೆ 700 ವರ್ಷಗಳ ಮುಸಲ್ಮಾನರ ದಾಳಿಯನ್ನು 200 ವರ್ಷಗಳ ಕ್ರೈಸ್ತರ ದಾಳಿಯನ್ನು ಸಹಿಸಿಕೊಂಡು ಇವತ್ತು ಕೂಡ 80% ಹಿಂದೂಗಳು ಈ ದೇಶದಲ್ಲಿದ್ದಾರೆ ಅಂತಂದರೆ ಹಿಂದೂ ಧರ್ಮಕ್ಕೆ ಈ ಸೊಳ್ಳೆ ನೊಣಗಳನ್ನೆಲ್ಲ ನುಂಗಿ ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇದೆ ತಲೆ ಕೆಡಿಸ್ಕೊಳ್ಳಾಗತ್ತೆ